ओम गम गणपतये नमः ओम ऐं महासरस्वत्यै नमो नमः प्रीतिय बंधुगळे तमगेल्लरिगू कूड आयुर आरोग्यवन्न ऐश्वर्यवन्न सुख संपत्तन्न कोडुवुदर मूलक समृद्ध महालक्ष्मीय कृपा कटाक्ष सिद्धिरस्तु स्वस्तिश्री मंगलकर श्री विलंबिनाम संवत्सर उत्तरायण शिशिर ऋतु फाल्गुण मास शुक्लपक्ष चतुर्दशी 20ನೇ ತಾರೀಕು ಮಾರ್ಚ್ 2019ನೇ ಬುಧವಾರ ಹೋಳಿ ಹಬ್ಬ ಇರತಕ್ಕಂತಹ ದಿನ ಈ ದಿನ 10 ಗಂಟೆಯಿಂದ 11 ಗಂಟೆ 56 ನಿಮಿಷ ಅತ್ಯಂತ ಶುಭಫಲವನ್ನು ಕೊಡತಕ್ಕಂತಹ ಸುಸಮಯ ಸುವೇಳೆ ಸುಲಗ್ನ ಸುಮುಹೂರ್ತ ಇವತ್ತು ನೀವು ಕೊಳ್ಳೋದು ಅಥವಾ ಪ್ರಯಾಣ ಆಗಿರಬಹುದು ಎಲ್ಲವೂ ಕೂಡ ಮಾಡಿಕೊಂಡಾಗ ಅತ್ಯಂತ ಅಮೃತ ಘಳಿಗೆಯ ವಿಶೇಷವಾಗಿರತಕ್ಕಂತಹ ಸಮಯ ಇದು ಇಂತಹ ಸಂದರ್ಭದಲ್ಲಿ ನೀವು ಏನು ಬೇಕಾದರೂ ಕೂಡ ಮಾಡಿಕೊಳ್ಳತಕ್ಕದ್ದು ಉತ್ತಮ ಇನ್ನು ದ್ವಾದಶ ರಾಶಿಯ ಫಲ ಹೇಗಿದೆ ಒಟ್ಟಾರೆ ಈ ದಿನದ ನಮ್ಮ ಬಲ ಮೇಷರಾಶಿಯವರಿಗೆ ಪ್ರಗತಿಯ ಕಾಣಲಕ್ಕೆ ಇವತ್ತು ಒಂದಿನ ಮೆಟ್ಟಿಲು ಅಂದ್ರೆ ಅದ್ಭುತವಾಗಿರತಕ್ಕಂತಹ ಸಾಧನೆ ಮಾಡಲಿಕ್ಕೆ ಅನುಕೂಲಗಳು ಒದಗಿ ಬರ್ತಕ್ಕಂತಹದ್ದು ಕೆಲವೊಬ್ಬರಿಗೆ ಅನುಕೂಲಗಳು ಬೇಕಾದಷ್ಟು ಇರ್ತವೆ ಗೊತ್ತಿಲ್ಲ ಅವರಿಗೆ ಸಮಯ ಅಂತ ಬರೋದಿಲ್ಲ ಆದ್ರೆ ಇವತ್ತು ಈ ಒಂದು ಮೇಷರಾಶಿಯವರಿಗೆ ಅತ್ಯಂತ ಅದ್ವಿತೀಯವಾಗಿರತಕ್ಕಂತ ದಿನ ಸುಖ ಸೌಖ್ಯವನ್ನ ಸಂಪತ್ತನ್ನ ಪಡೆದುಕೊಳ್ಳತಕ್ಕಂತಹ ಸಾಧ್ಯತೆ ಮೇಷರಾಶಿಯವರ ಇವತ್ತಿನ ಪ್ರಯಾಣ ಪೂರ್ವ ದಿಕ್ಕಿಗೆ ಹೋಗತಕ್ಕಂತಹದ್ದು ಅದ್ಭುತವಾಗಿರತಕ್ಕಂತಹದ್ದು ನಿಮ್ಮ ವಿಶೇಷವಾಗಿರತಕ್ಕಂತಹ ಸಂಗಡಿಗರೊಂದಿಗೆ ಇವತ್ತು ಫಲವನ್ನ ಜಯವನ್ನ ತಾವು ಕಾಣುತ್ತೀರಿ ಇನ್ನು ವೃಷಭ ರಾಶಿಯವರು ವರ್ತಮಾನ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ಹೆಚ್ಚಿಗೆ ನೀವು ಮಹತ್ವ ಕೊಡ್ತಕ್ಕಂಥದ್ದು ಭವಿಷ್ಯತ್ತಿನ ಬಗ್ಗೆ ಕುರಿತು ಯೋಚನೆ ಮಾಡ್ತೀರಿ ನಿಮಗೆ ಹತ್ತಿರ ಇರತಕ್ಕಂತಹ ಗುರುಗಳನ್ನ ಭೇಟಿ ಆಗ್ತೀರಿ ಈ ಶುಭ ಕೆಲಸಗಳ ಬಗ್ಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಜರುಗ್ತಾ ಇಲ್ಲ ಅಂತಕ್ಕಂಥ ನೋವನ್ನ ಅಳಿಲನ್ನ ಅವ್ರ ಮುಂದೆ ಹೇಳ್ಕೊಳ್ತಾ ಎಲ್ಲೋ ಒಂದ್ ಕಡೆ ನೋವನ್ನ ವ್ಯಕ್ತಪಡಿಸ್ತೀರಿ ಅದಕ್ಕಾಗಿ ಮಕ್ಕಳ ಮದುವೆ ಆಗಿರಲಿ ಮಕ್ಕಳ ವಿದ್ಯಾಭ್ಯಾಸವಾಗಿರಲಿ ಇದರ ಬಗ್ಗೆ ಒಬ್ಬ ಜ್ಯೋತಿಷಿಗಳನ್ನ ಭೇಟಿ ಆಗ್ತಕ್ಕಂಥದ್ದು ಗುರುಗಳನ್ನ ಭೇಟಿ ಆಗ್ತಕ್ಕಂಥದ್ರಿಂದ ಮಹತ್ವವಾಗಿರತಕ್ಕಂತಹ ಫಲದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಪ್ರಗತಿಯನ್ನ ತಾವು ಕಾಣುತ್ತೀರಿ ಇನ್ನು ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮಂದಿರ ಇರಬಹುದು ಅಥವಾ ನೆಂಟರಿಂದ ಆಗಬಹುದು ಯಾವುದೋ ಒಂದು ರೀತಿಯ ವಾಗ್ವಾದ ನಡೀತಕ್ಕಂತಹ ಸಾಧ್ಯತೆ ಈ ದಿನ ಎದ್ದು ಕಾಣತಾ ಇದೆ ನೀವು ಶುಕ್ರದೇವರನ ಕುರಿತು ಈ ದಿವಸ ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂತಹದ್ದು ಓಂ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು ಹೇಳಿಕೊಂಡಾಗ ಸಂಪತ್ತು ಅಭಿವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಇವತ್ತು ಹಣವನ್ನು ನೀವು ಸೇವ್ ಮಾಡ್ತಿರ್ತೀರಿ ಬ್ಯಾಂಕಿಗೆ ಹಾಕ್ತಕ್ಕಂತಹದ್ದು ಬ್ಯಾಂಕಿನ ಲೇವಾದೇವಿಗಳಲ್ಲಿ ಪ್ರಗತಿಯನ್ನು ತಾವು ಕಾಣುತ್ತೀರಿ ಇನ್ನು ಕರ್ಕಾಟಕ ರಾಶಿಯವರು ಮಂಗಳಪ್ರದವಾಗಿರತಕ್ಕಂತಹ ದಿನ ಸುಖ ಸೌಖ್ಯವನ್ನು ಪಡೆದುಕೊಳ್ಳತಕ್ಕಂತಹ ದಿನ ಮಧ್ಯಾಹ್ನದ ನಂತರ ನಿಮ್ಮದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಮಧ್ಯಾಹ್ನದ ನಂತರ ಎಲ್ಲೋ ಒಂದು ಕಡೆ ನಿಮಗೆ ವಾಟರ್ ಇನ್ಫೆಕ್ಷನ್ನು ಅಥವಾ ಫುಡ್ಗೆ ಸಂಬಂಧಪಟ್ಟಾಗಿರೋ ಫುಡ್ ಪಾಯ್ಸನ್ ಆಗ್ತಕ್ಕಂತಹದ್ದು ಕೆಲವೊಂದು ರೀತಿಯಾಗಿರ್ತಕ್ಕಂತಹ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂತಹ ಸಾಧ್ಯತೆ ನೀವು ತುಳಸಿಯನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ರಿಂದ ಉತ್ತಮವಾಗಿರೋ ಫಲವನ್ನು ಈ ದಿನ ಕಾಣುತ್ತೀರಿ ಇನ್ನು ಸಿಂಹರಾಶಿಯವರು ಬಹಳ ಬೆಳವಣಿಗೆಗಳಿಗೆ ಕಾರಣವಾಗ್ತಕ್ಕಂಥದ್ದು ಅನೇಕ ಜನರಿಗೆ ಕೆಲಸವನ್ನು ಕೊಡಿಸ್ತಕ್ಕಂತಹ ಧೀಮಂತ ಶಕ್ತಿ ನಿಮಗಿರ್ತಕ್ಕಂತಹದ್ದು ಆದರೂ ಕೂಡ ಮೇಲಾಧಿಕಾರಿಗಳಿಂದ ಕೆಲವೊಂದು ಬಾರಿ ಒತ್ತಡ ಬರ್ತಕ್ಕಂತಹ ಸಾಧ್ಯತೆ ಕೂಡ ಇವತ್ತು ಇರ್ತಕ್ಕಂತಹದ್ರಿಂದ ಓಂ ಶ್ರೀ ಚಿನ್ನಮಸ್ತಾ ದೇವಿಯೇ ನಮಃ ಅಪರೂಪವಾಗಿರ್ತಕ್ಕಂಥ ಈ ಮಂತ್ರವನ್ನು ನೀವೇನಾದರೂ 54 ಬಾರಿ ಹೇಳಿಕೊಂಡ್ರೆ ಅನೇಕ ಕಂಟಕಗಳಿಂದ ಪಾರಾಗ್ತಾ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಸದೃಢ ಬಲವನ್ನು ತಾವು ಕಾಣುತ್ತೀರಿ ಇನ್ನು ಕನ್ಯಾ ರಾಶಿಯವರು ಮಕ್ಕಳ ಕುರಿತು ನಿಮ್ಮ ಆಲೋಚನೆಗಳು ಹೆಚ್ಚು ಇರ್ತಿತ್ತು ಇವತ್ತು ಯಾಕೋ ಒಂದು ರೀತಿಯ ನಗಪಾಟಲಿಗೆ ಈಡಾಗ್ತಕ್ಕಂಥ ಸಾಧ್ಯತೆ ನಿಮ್ಮದಾಗಿರ್ತಕ್ಕಂತಹ ಯಾವಾಗಲೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕ ಸಂಗಡಿಗರ ಜೊತೆ ಮಕ್ಕಳ ಬಗ್ಗೆ ಯಥೇಚ್ಛವಾಗಿ ಹೇಳ್ತಾ ಇದ್ರೆ ಇವತ್ತು ಹೇಳಿ ಎಲ್ಲೋ ಒಂದು ಕಡೆ ಆ ಥರದ ನೆಗೆಟಿವ್ ಮೆಸೇಜ್ ಕೆಲವರಿಂದ ಬರ್ತಕ್ಕಂಥ ಸಾಧ್ಯತೆ ಆ ರೀತಿ ಅದಕ್ಕೆ ನೀವು ಅವಕಾಶವನ್ನು ಕೊಡದೆ ಸಾಧ್ಯವಾದಷ್ಟು ಇನ್ನೊಬ್ಬರು ಹೇಳೋದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಉತ್ತಮ ಹಾಗೆಯೇ ನಿಮ್ಮದು ಬೆಳವಣಿಗೆಗೆ ಪೂರಕವಾಗಿ ಬೇಕಾಗಿರತಕ್ಕಂಥ ದಿಶಕ್ತಿ ಕೊಡ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಮಹಾವಿಷ್ಣು ಅಂತಹ ವಿಷ್ಣುವನ ಕುರಿತು ಇವತ್ತು ಆರಾಧನೆ ಮಾಡಿಕೊಳ್ಳೋದು ತುಳಸಿಯನ್ನು ತೆಗೆದುಕೊಳ್ಳುತ್ತಾ ಭೂನೀಳಾ ಸಮೇತ ಶ್ರೀನಿವಾಸಾಯ ನಮಃ ಈ ಮಂತ್ರವನ್ನು ಹೇಳಿ ಶ್ರೀನಿವಾಸನಿಗೆ ಅರ್ಪಣೆ ಮಾಡಿದ್ದೇ ಆದರೆ ವಿಜಯವೂ ನಿಮ್ಮದೇ ದಿಗ್ವಿಜಯವೂ ನಿಮ್ಮದೇ ಇನ್ನು ತುಲಾರಾಶಿಯವರಿಗೆ ಅಖಂಡವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಶುಭ ಫಲವನ್ನು ಪಡೆದುಕೊಳ್ತಕ್ಕಂತಹ ದಿನ ಇದಾಗಿರ್ತಕ್ಕಂತಹದ್ದು ಆದರೆ ಮನೆಯಲ್ಲಿ ಮಾತ್ರ ಸ್ವಲ್ಪ ನೆಮ್ಮದಿಗೆ ಭಂಗವಾದೀತು ಎಚ್ಚರ ಇರಲಿ ಮನೆಯಲ್ಲಿ ಏನೋ ಮಾತಾಡಲಿಕ್ಕೆ ಹೋಗ್ತೀರಿ ಇನ್ನೇನೋ ಆಗ್ತಕ್ಕಂತಹದ್ದು ಅವಘಡವಾಗುವ ಸಾಧ್ಯತೆ ಇರತಕ್ಕಂತಹದ್ದು ತುಲಾರಾಶಿಯವರಿಗೆ ಭಿನ್ನಾಭಿಪ್ರಾಯ ಬಂದುಬಿಡ್ತಕ್ಕಂತಹದ್ದು ಸ್ನೇಹಿತರ ಮಧ್ಯೆ ಆಗಿರಬಹುದು ಅಥವಾ ನೀವು ಮಾಡ್ತಾ ಇರ್ತಕ್ಕ ವ್ಯವಹಾರ ವ್ಯಾಪಾರದಲ್ಲಾಗಿರಬಹುದು ಸ್ವಲ್ಪ ಮಟ್ಟಿನ ತೊಡಕು ತೊಂದರೆ ಕಾಣಿಸ್ಕೊಳ್ತಕ್ಕಂತಹದ್ದು ಈ ರಾಶಿಯವರಿಗೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಅಂತಂದ್ರೆ ಇವತ್ತು ನೀವು ಹೊಂದಿಕೊಂಡಾಗೆ ದಕ್ಷಿಣ ದಿಕ್ಕಿನ ಫಲಗಳು ಅಥವಾ ಪಶ್ಚಿಮ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ಕೊಂಡು ಹೋಗೋದ್ರಿಂದ ಇನ್ನಷ್ಟು ಸುಭಿಕ್ಷಿತ ಫಲವನ್ನ ತಾವು ಕಾಣುತ್ತೀರಿ ಇನ್ನು ವೃಶ್ಚಿಕ ರಾಶಿಯವರು ಮಂಗಳಪ್ರದವಾಗಿರ್ತಕ್ಕಂತಹ ದಿನ
ನೀವೇನು ಹಂದಿಕೊಂಡಿರ್ತೀರಂತಹದನ್ನು ಸಕ್ಸಸ್ ಮಾಡಲಿಕ್ಕೆ ಇವತ್ತು ಕಾರ್ಯಸಿದ್ಧಿ ಆಗ್ತಕ್ಕಂತಹದ್ದು ಕೂಡ ಎಲ್ಲಿಯಾದರೂ ಕೂಡ ಕಾರ್ಯಸಿದ್ಧಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ದೇಗುಲವಿದ್ದರೆ ದರ್ಶನ ಮಾಡಿಕೊಳ್ಳಿ. ಅಥವಾ ಓಂ ಶ್ರೀ ಸರ್ವಸಿದ್ಧಿ ಪ್ರದಾಯಕಾಯ ಶ್ರೀ ವಿನಾಯಕಾಯ ನಮಃ ಈ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಳುತ್ತೀರಿ. ಇವತ್ತು ನಿಮಗೆ ಭಾಗ್ಯದ ಸಂಖ್ಯೆ ಅಂತಂದರೆ 9. ಇವತ್ತು ವಿಶೇಷವಾಗಿ ನಿಮ್ಮದಾಗಿರ್ತಕ್ಕಂತಹ ರಾಶಾಧಿಪತಿಯ ಸಂಖ್ಯೆಯೂ ಕೂಡ 9. ಈ 9ಗೆ ಸಂಬಂಧಪಟ್ಟ ಅಂದರೆ ನಾನು ಹೇಳ್ತಿರ್ತಕ್ಕಂತಹದ್ದು 9 ಗಂಟೆಯ ಒಳಗಡೆ ನಿಮ್ಮದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅಥವಾ ಏನು ಒಳ್ಳೇದಾಗಬೇಕಾಗಿತ್ತು ನಿಮ್ಮ ಮಿತ್ರರನ್ನು ಮಾತಾಡ್ಕೊಳ್ತಕ್ಕಂಥದ್ದು ಕೂಡ ಅದೃಷ್ಟದ ಫಲವನ್ನು ಈ ದಿನದಲ್ಲಿ 9 ಗಂಟೆ ಒಳಗಡೆ ತಾವು ಪಡ್ಕೊಳ್ತೀರಿ. ಇನ್ನು ಧನುಸ್ಸು ರಾಶಿಯವರೆಗೆ ಎಲ್ಲೋ ಒಂದು ಕಡೆ ಹಿರುಸು ಮನಸ್ಸಾಗ್ತಕ್ಕಂತಹ ಸಾಧ್ಯತೆ, ಮಾನಸಿಕವಾಗಿ ನೊಂದುಕೊಳ್ತೀರಿ ಅಂದರೆ ಮಾನಸಿಕವಾಗಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಇವತ್ತಿರ್ತಕ್ಕಂತಹದ್ದು. ತಾಯಿಯ ಜೊತೆ ಜಗಳಕ್ಕೆ ಹಿಡಿದು ಬಿಡುತ್ತೀರಿ. ನನಗೆ ಎಲ್ಲವೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತೀರಿ, ನನಗೆ ಯಾಕೋ ಏನೋ ಧೋರಣೆ ಮಾಡ್ತಿರ್ತಕ್ಕಂತಹ ಭಾವನೆಯನ್ನು ತಂದೆ ತಾಯಿಗಳ ಮುಂದೆ ವ್ಯಕ್ತಪಡಿಸ್ತೀರಿ. ಈ ದಿನ ಅಷ್ಟೊಂದು ಸಮಂಜಸವಲ್ಲ. ರಾಮ ರಕ್ಷಾ ಸ್ತೋತ್ರವನ್ನು ಧನುಸ್ಸು ರಾಶಿಯವರು ಹೇಳಿಕೊಂಡಾಗ ಶೀಘ್ರಗತಿಯ ಫಲವನ್ನು ಕಾಣುತ್ತೀರಿ. ಇನ್ನು ಮಕರ ರಾಶಿಯವರು ಉದ್ಯೋಗದಲ್ಲಿ ಮೇಲುಗೈಯನ್ನು ಇವತ್ತು ಸಾಧಿಸ್ತಕ್ಕಂತಹ ಸಾಧ್ಯತೆ, ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂತಹ ಪವಿತ್ರವಾಗಿ ಮಾಡ್ತಾ ಇರ್ತಕ್ಕಂತಹ ಕಾರ್ಯದಲ್ಲಿ ಜಯವನ್ನು ಗಳಿಸ್ಕೊಳ್ತಕ್ಕಂತಹದ್ದು ಸಾಧ್ಯವಾದರೆ ಔದುಂಬರ ವೃಕ್ಷದ ಕೆಳಗಡೆ ಕುಳಿತುಕೊಳ್ತಾ ಇವತ್ತು ನೀವು ಶುಕ್ರನ ಮಂತ್ರವನ್ನು ಹೇಳಿಕೊಳ್ತಕ್ಕಂತಹದ್ದು. ಓಂ ಶುಕ್ರಾಯ ನಮಃ 108 ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಇನ್ನಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಕುಂಭರಾಶಿಯವರು ಅತ್ಯಧಿಕವಾಗಿರ್ತಕ್ಕಂಥ ಫಲಾಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು, ಆಸೆ ಸಮಂಜಸ ದುರಾಸೆ ಅಷ್ಟೊಂದು ಸಮಂಜಸವಲ್ಲದೆ ಇರತಕ್ಕಂತಹದ್ದು, ನನ್ನದು ನನಗೇ ಬೇಕು ಇನ್ನೊಬ್ಬರದು ನನಗೇ ಬೇಕು ಅಂತಕ್ಕಂತಹ ಭಾವವನ್ನು ಇವತ್ತು ಬಿಡ್ತಕ್ಕಂತಹದ್ದು ಉತ್ತಮ. ಆದರೆ ಇವತ್ತು ನೀವು ಮಾಡ್ಕೊಳ್ಬೇಕಾಗಿರೋದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ಹೋಗ್ತಕ್ಕಂತಹದ್ದು, ಹಾಗೇನೆ ಮಂಗಳಪ್ರದನಾಗಿರ್ತಕ್ಕಂತಹ ಇವತ್ತು ಹನುಮನನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ಕೂಡ ಇನ್ನಷ್ಟು ಪ್ರಗತಿಯನ್ನು ಕಾಣುತ್ತೀರಿ. ಇನ್ನು ಮೀನರಾಶಿಯವರು ಸ್ವಲ್ಪ ಇವತ್ತು ಮಾನಸಿಕವಾಗಿ ನೊಂದುಕೊಳ್ಳೋದ್ರ ಜೊತೆಗೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಬೆಂಕಿಯ ಅವಘಡಕ್ಕೆ ಸಿಲುಕೊಳ್ತಕ್ಕಂತಹ ಸಾಧ್ಯತೆ, ನಷ್ಟವನ್ನು ಹೊಂದಿಬಿಡತಕ್ಕಂಥ ಸಾಧ್ಯತೆ, ಸ್ವಲ್ಪ ಎಚ್ಚರ ಇರಲಿ. ಅಡುಗೆ ಮನೆಯಿಂದ ಹಿಡಿದು ನೀವು ಎಲ್ಲೆಲ್ಲಿ ವ್ಯವಹಾರ ವ್ಯಾಪಾರ ವೃತ್ತಿ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು, ಮಾತಾಡೋದಾಗಿರಬಹುದು, ಜಗಳ ಕದನ ಆಗ್ತಾ ಇರಕ್ಕಂಥವು ಅಂತಹ ಕಡೆ ಹೋಗ್ದಿರ್ತಕ್ಕಂತಹದ್ದು, ನೀವು ಕೋಪವಾಗಿ ಮಾತಾಡ್ದಿರ್ತಕ್ಕಂಥದ್ದು ಕೂಡ ಮಾಡಿಕೊಳ್ಳೋದು ಈ ದಿವಸ ಉತ್ತಮ. ಹಾಗೇನೆ ಈ ದಿನಕ್ಕೆ ಸಂಬಂಧಪಟ್ಟಾಗೆ ನೀವು ಕಾಲಭೈರವನ ಮಂತ್ರವನ್ನು ಹೇಳಿಕೊಂಡಾಗ ಇನ್ನಷ್ಟು ಪ್ರಗತಿಯನ್ನು ತಾವು ಕಾಣ್ತೀರಿ. ಶುಭಂ ಭೂಯಾತ್, ಮಂಗಳವಾಗಲಿ. ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣುದತ್ತ ಗುರುಜಿ, ಖ್ಯಾತ ಜ್ಯೋತಿಷಿ, ವಾಸ್ತು ಸಜ್ಜನರು, ಆಧ್ಯಾತ್ಮಿಕ ಚಿಂತಕರು. ವಿಳಾಸ ಕೋಟಿಸರ್ಪ ಮಹಾಕ್ಷೇತ್ರ, ಸಮೃದ್ಧ ಮಹಾಲಕ್ಷ್ಮಿ ಪೀಠಂ, ಬೆಂಗಳೂರು. ದೂರವಾಣಿ ಸಂಖ್ಯೆ 9590799995, ಮತ್ತೊಂದು ಸಂಖ್ಯೆ 9731117747.